ಆರೋಪಿಗಳಾದ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಡ್ರಗ್ಸ್ ಸೇವನೆಗೆ ಸಂಬಂಧಿಸಿದಂತೆ ಸಿಸಿಬಿ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಪುನೀತ್ ಬೆಂಗಳೂರಿನ 33ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಎಫ್ಎಸ್ಎಲ್ ವರದಿ ಸಲ್ಲಿಸಿದ್ದಾರೆ. ನಟಿಮಣಿಯರ ಡ್ರಗ್ಸ್ ಸೇವನೆ ಪರೀಕ್ಷೆಯಲ್ಲಿ ದೃಢಪಟ್ಟಿದ್ದು ಪರೀಕ್ಷೆ ಸಂಪೂರ್ಣ ಮಾಹಿತಿಯನ್ನು ಸೆಕೆಂಡರಿ ಚಾರ್ಜ್ ಶೀಟ್ ಸಹಿತ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಈ ಹಿಂದೆ 2500 ಪುಟಗಳ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಎಫ್ಎಸ್ಎಲ್ ವರದಿ ಸಹಿತ 10 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಸಿಬಿ ವಿಚಾರಣೆ ಬಳಿಕ ಅಂತಿಮ ತನಿಖಾ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದೆ. ನ್ಯಾಯಾಲಯದಲ್ಲಿ ಮುಂದಿನ ಪ್ರಕ್ರಿಯೆ ನಡೆಯಲಿದ್ದು ಆರೋಪ ಪಟ್ಟಿ ಅಂಗೀಕರಿಸಿ ಆರೋಪಗಳಿಗೆ ಸಮನ್ಸ್ ನೀಡಿ ವಿಚಾರಣೆ ನಡೆಸಲಾಗುತ್ತದೆ. ಆರೋಪ ನಿಗದಿಪಡಿಸಿ ಸಾಕ್ಷಿಗಳಿಗೆ ಸಮನ್ಸ್ ಜೊತೆ ವಿಚಾರಣೆ ಕೈಗೊಳ್ಳಲಾಗುತ್ತದೆ. ನಟಿಮಣಿಯರು ಸದ್ಯ ಜಾಮೀನಿನ ಮೇಲೆ ಹೊರಗೆ ಇರುವುದರಿಂದ ನ್ಯಾಯಾಲಯದ ತೀರ್ಪು ಬರುವವರೆಗೂ ಬಂಧನ ಭೀತಿ ಸದ್ಯದ ಮಟ್ಟಿಗೆ ದೂರ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್, ಸಾಮಾನ್ಯವಾಗಿ ಡ್ರಗ್ಸ್ ಕೇಸ್ನಲ್ಲಿ ರಕ್ತ ಮೂತ್ರ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಒಂದೆರಡು ದಿನ ಆದರೆ ಪಾಸಿಟಿವ್ ಬರುತ್ತದೆ. ಆರೋಪಗಳನ್ನು ತಡವಾಗಿ ಬಂಧಿಸಿದ್ರಿಂದ ತಲೆ ಕೂದಲು ಪರೀಕ್ಷೆಗೆ ಒಳಪಡಿಸಿದ್ದು, ಅಧ್ಯಯನದ ಪ್ರಕಾರ ತಲೆ ಕೂದಲಿನಲ್ಲಿ 1 ವರ್ಷದವರೆಗೆ ಡ್ರಗ್ಸ್ ಸ್ಯಾಂಪಲ್ ಇರುತ್ತದೆ ಎಂದು ಗೊತ್ತಾಗಿದೆ ಎಂದರು. ಈ ಡ್ರಗ್ಸ್ ಕೇಸಲ್ಲಿ ಭಾಗಿಯಾಗಿರೋ ಬಗ್ಗೆ, ಸೇವನೆ ಮಾಡಿರೋ ಬಗ್ಗೆ ದೃಢಪಡೆಯಲು ನಾವು ಆರೋಪಿಗಳ ಬ್ಲಡ್ ಹಾಗೂ ಯೂರಿನ್ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ಬ್ಲಡ್ ಮತ್ತು ಯೂರಿನ್ ಸ್ಯಾಂಪಲಲ್ಲಿ ಕಲೆಕ್ಟ್ ಆಗೋಕ್ಕಿಂತ ಒಂದಿನದ ಹಿಂದೆ ಸೇವನೆ ಮಾಡಿದಾಗ ಮಾತ್ರ ಅದು ಪಾಸಿಟಿವ್ ಬರ್ತಾ ಇತ್ತು. ಆದರೆ ಕೆಲವೊಂದು ಪ್ರಕರಣದಲ್ಲಿ ಆರೋಪಿತರು ಅಬ್ಸ್ಕೌಂಡ್ ಆಗಿ ಭಾಳ ದಿನ ನಂತರ ಅರೆಸ್ಟ್ ಆಗುವಂಥದ್ದು, ಮತ್ತು ಇನ್ನು ಬೇರೆ ಬೇರೆ ಕಾರಣದಿಂದ ಆರೋಪಿಗಳು ಲೇಟಾಗಿ ಅರೆಸ್ಟ್ ಆಗಿರೋದ್ರಿಂದ ಇಂಥದ್ರಲ್ಲಿ ರಕ್ತದ ಹಾಗೂ ಯೂರಿನ್ನ ಸ್ಯಾಂಪಲ್ಸನ್ನು ಕಳಿಸ್ಕೊಟ್ರೆ ಅದರಲ್ಲಿ ಸರಿಯಾದ ರಿಪೋರ್ಟ್ ಬರದೇ ಇರುವಂಥದ್ದಿತ್ತು. ಸೊ ಹಾಗಾಗಿ ಕೆಲವು ಪ್ರಕರಣದಲ್ಲಿ ನಾವು ಈ ಯಾವ ರೀತಿ ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರನ ಸಂಗ್ರಹಿಸ್ಬೋದು ಅಂತ ನಾವು ನೋಡಿದಾಗ, ಕೆಲವು ಸ್ಟಡೀಸಲ್ಲಿ ಈ ಕೂದಲನ್ನು ನಾವು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ರೆ ಕೂದಲಲ್ಲಿ ಸುಮಾರು 1 ವರ್ಷದ ಮಟ್ಟಿಗೆ ಈ ಹೇರ್ ಈ ಡ್ರಗ್ಸ್ ಸ್ಯಾಂಪಲ್ಸ್ ಅಲ್ಲಿ ನಮಗೆ ಡಿಟೆಕ್ಟ್ ಆಗ್ಬೋದು ಅಂತ ನಮಗೆ ಕಂಡು ಬಂದಿರೋದ್ರಿಂದ ನಾವು ಕೆಲವು ಪ್ರಕರಣದಲ್ಲಿ ಆರೋಪಿತರ ಹೇರ್ ಸ್ಯಾಂಪಲ್ಸನ್ನು ಸಂಗ್ರಹಿಸಿ ಹೈದರಾಬಾದ್ ಸೆಂಟ್ರಲ್ ಫೋರೆನ್ಸಿಕ್ ಲ್ಯಾಬೋರೇಟರಿ ಕಳಿಸ್ಕೊಟ್ಟಿದ್ವಿ. ನಟಿ ಮಣಿಯರು ದುಬಾರಿ ಬೆಲೆಯ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಎಂದಿರುವ ನಿರ್ದೇಶಕ ಇಂದ್ರಜಿತ್ ಲಂಕೇಶ್, ಈ ಕೇಸ್ನಲ್ಲಿ ದೊಡ್ಡವರ ಮಕ್ಕಳು ಶಾಮೀಲಾಗಿದ್ದಾರೆ. ಅವರನ್ನು ಬಂಧನಕ್ಕೆ ಒತ್ತಾಯಿಸಿರುವ ಅವರು ಅರ್ಧ ನ್ಯಾಯ ದೊರಕಿದೆ ಎಂದರು. ಕ್ಯಾಸಿನೋಗೆ ಗಿರಾಕಿಗಳನ್ನು ಕರೆದುಕೊಂಡು ಹೋಗುವ ಮಾರ್ಕೆಟಿಂಗ್ ಏಜೆಂಟ್ ಆಗಿದ್ದರು ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ನಟಿಮಣಿಯರ ವಿರುದ್ಧ ಗುಡುಗಿದ್ದಾರೆ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.